ಈಶ್ವರಪ್ಪವ್ರನ್ನ ಇವತ್ತು ನೋಡ್ತಾ ಇಲ್ಲಣ್ಣ, ವಿಶ್ವರಪ್ಪ ಕಟ್ಟ BJP. ಯಾಕಂದ್ರೆ ಈಶ್ವರಪ್ಪನವರು ಅವ್ರಿಗೆ ಮುಂಚೆಯಿಂದ ಕೂಡ ಅಂದ್ರೆ ಯಾವತ್ತು ಕೂಡ ಅಂದ್ರೆ ಬಹಳ ನಿಷ್ಠುರವಾದಿ. ಆತನ ಮನಸ್ಸು ಹಂಗಿರಲ್ಲ, ಅಂದ್ರೆ ಒಂದು ಸಣ್ಣ ಮಗುನ ಮನಸ್ಸಿದ್ದಂತೆ ಪಾಪ. ಇವತ್ತು ಹೌದು, ಎಲ್ಲೋ ಒಂದು ಕಡೆ ಅವ್ರಿಗೆ ಏನೋ ಅನಿಸಿಕೆ ಆಗಿರ್ಬೋದು, ಅನಿಸಿಕೆ ಅದು ಹೇಳಿರ್ಬೋದು. ಬಹುಶಃ ಅಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವರು ಅವ್ರು ದೊಡ್ಡ ಜೋಡೆತ್ತುಗಳು, ಇಡೀ ರಾಜ್ಯವನ್ನೇ ಕಂಟ್ರೋಲ್ ಮಾಡಂತ ಶಕ್ತಿ ಇರುವಂತ ನಾಯಕರು ಅಲ್ಲಿ ಇರಂತವ್ರು. ಹಂಗಾಗಿ ಬಹುಶಃ ಇಡೀ ರಾಜ್ಯವನ್ನೇ ಮಾರ್ಗದರ್ಶನ ಮಾಡ್ತಾರಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಆ ಸಣ್ಣ ಪುಟ್ಟ ಏನೇನಿದೆಯೋ ಅದನ್ನು ಕೂಡ ಸರಿಪಡಿಸ್ಕೊಂತಾರ ಅನ್ನಂತ ವಿಶ್ವಾಸ ನನಗಿದೆ. ಅಲ್ಲ ನೋಡ್ರಿ, ಅವ್ರಿಬ್ಬರು ಸ್ನೇಹ ಅಂತ ಗಟ್ಟಿ ಅಂದ್ರೆ ಯಡಿಯೂರಪ್ಪವ್ರನ್ನ ಬಹಳಷ್ಟು ಮಂದಿ ಯಡಿಯೂರಪ್ಪ ಮಧ್ಯೆ ಈಶ್ವರಪ್ಪ ಮಧ್ಯೆ ಹೋದಂತ ನಾವು ಬಹಳ ಸಾರಿ ಹೋಗಿದ್ವಿ. ನಾವು ಹುಚ್ಚರಾಗ್ಬಿಟ್ಟು ಒಂದೊಂದ್ಸರಿ ಅವ್ರ ಮಧ್ಯದಲ್ಲಿ ಹೋಗಿ, ಅವ್ರಿಬ್ಬರಿಗೆ ಬಹಳ ಅಂಡರ್ಸ್ಟ್ಯಾಂಡಿಂಗ್. ಸ್ವಲ್ಪ ಸಿಟ್ಟಾಗ್ತಾರೆ ಹಿಂಗೆ ಮನೆಗೆ ಅಂದ್ಮೇಲೆ ಅಣ್ಣ ತಮ್ಮಂದ್ರು ಮತ್ತೆ ಇವಾಗ ಗಂಡ ಹೆಂಡತಿ ಒಂದ್ಸರಿ ಜಗಳ ಮಾಡ್ತಾರೆ ಒಂದಾಗ್ತಾರೆ. ಈಶ್ವರಪ್ಪ ಅಣ್ಣರು ಯಡಿಯೂರಪ್ಪ ಅವರು ಅಣ್ಣ ತಮ್ಮಂದಿರಿದ್ದಂತೆ ಅವ್ರೇನು ಬೇರೆ ಅಲ್ಲ. ಮತ್ತೆ ಒಂದ್ಸರಿ ಇವ್ ನೋಡು, ಈಶ್ವರಪ್ಪ ಅಣ್ಣ ನಿನ್ನೊಂದು ತಾಸು ಹೋಗಿದ್ಮೇಲೆ ಕೇಳು, ಯಡಿಯೂರಪ್ಪರು ಅವರು ಮಾತಾಡ್ಕೊಂಡ್ರೆ ಮತ್ತೆ ಸಮಾಧಾನ ಸರಿ ಹೋಗ್ತಾವ. ಈಶ್ವರಪ್ಪವ್ರನ್ನ ಇವತ್ತು ನೋಡ್ತಾ ಇಲ್ಲಣ್ಣ, ವಿಶ್ವರಪ್ಪ ಕಟ್ಟ BJP. ಯಾಕಂದ್ರೆ ಈಶ್ವರಪ್ಪನವರು ಅವ್ರಿಗೆ ಮುಂಚೆಯಿಂದ ಕೂಡ ಅಂದ್ರೆ ಯಾವತ್ತು ಕೂಡ ಅಂದ್ರೆ ಬಹಳ ನಿಷ್ಠುರವಾದಿ. ಆತನ ಮನಸ್ಸು ಹಂಗಿರಲ್ಲ, ಅಂದ್ರೆ ಒಂದು ಸಣ್ಣ ಮಗುನ ಮನಸ್ಸಿದ್ದಂತೆ ಪಾಪ. ಇವತ್ತು ಹೌದು, ಎಲ್ಲೋ ಒಂದು ಕಡೆ ಅವ್ರಿಗೆ ಏನೋ ಅನಿಸಿಕೆ ಆಗಿರ್ಬೋದು, ಅನಿಸಿಕೆ ಅದು ಹೇಳಿರ್ಬೋದು. ಬಹುಶಃ ಅಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವರು ಅವ್ರು ದೊಡ್ಡ ಜೋಡೆತ್ತುಗಳು, ಇಡೀ ರಾಜ್ಯವನ್ನೇ ಕಂಟ್ರೋಲ್ ಮಾಡಂತ ಶಕ್ತಿ ಇರುವಂತ ನಾಯಕರು ಅಲ್ಲಿ ಇರಂತವ್ರು. ಹಂಗಾಗಿ ಬಹುಶಃ ಇಡೀ ರಾಜ್ಯವನ್ನೇ ಮಾರ್ಗದರ್ಶನ ಮಾಡ್ತಾರಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಆ ಸಣ್ಣ ಪುಟ್ಟ ಏನೇನಿದೆಯೋ ಅದನ್ನು ಕೂಡ ಸರಿಪಡಿಸ್ಕೊಂತಾರ ಅನ್ನಂತ ವಿಶ್ವಾಸ ನನಗಿದೆ. ಅಲ್ಲ ನೋಡ್ರಿ, ಅವ್ರಿಬ್ಬರು ಸ್ನೇಹ ಅಂತ ಗಟ್ಟಿ ಅಂದ್ರೆ ಯಡಿಯೂರಪ್ಪವ್ರನ್ನ ಬಹಳಷ್ಟು ಮಂದಿ ಯಡಿಯೂರಪ್ಪ ಮಧ್ಯೆ ಈಶ್ವರಪ್ಪ ಮಧ್ಯೆ ಹೋದಂತ ನಾವು ಬಹಳ ಸಾರಿ ಹೋಗಿದ್ವಿ. ನಾವು ಹುಚ್ಚರಾಗ್ಬಿಟ್ಟು ಒಂದೊಂದ್ಸರಿ ಅವ್ರ ಮಧ್ಯದಲ್ಲಿ ಹೋಗಿ, ಅವ್ರಿಬ್ಬರಿಗೆ ಬಹಳ ಅಂಡರ್ಸ್ಟ್ಯಾಂಡಿಂಗ್. ಸ್ವಲ್ಪ ಸಿಟ್ಟಾಗ್ತಾರೆ ಹಿಂಗೆ ಮನೆಗೆ ಅಂದ್ಮೇಲೆ ಅಣ್ಣ ತಮ್ಮಂದ್ರು ಮತ್ತೆ ಇವಾಗ ಗಂಡ ಹೆಂಡತಿ ಒಂದ್ಸರಿ ಜಗಳ ಮಾಡ್ತಾರೆ ಒಂದಾಗ್ತಾರೆ. ಈಶ್ವರಪ್ಪ ಅಣ್ಣರು ಯಡಿಯೂರಪ್ಪ ಅವರು ಅಣ್ಣ ತಮ್ಮಂದಿರಿದ್ದಂತೆ ಅವ್ರೇನು ಬೇರೆ ಅಲ್ಲ. ಮತ್ತೆ ಒಂದ್ಸರಿ ಇವ್ ನೋಡು, ಈಶ್ವರಪ್ಪ ಅಣ್ಣ ನಿನ್ನೊಂದು ತಾಸು ಹೋಗಿದ್ಮೇಲೆ ಕೇಳು, ಯಡಿಯೂರಪ್ಪರು ಅವರು ಮಾತಾಡ್ಕೊಂಡ್ರೆ ಮತ್ತೆ ಸಮಾಧಾನ ಸರಿ ಹೋಗ್ತಾವ. ಈಶ್ವರಪ್ಪವ್ರನ್ನ ಇವತ್ತು ನೋಡ್ತಾ ಇಲ್ಲಣ್ಣ, ವಿಶ್ವರಪ್ಪ ಕಟ್ಟ BJP. ಯಾಕಂದ್ರೆ ಈಶ್ವರಪ್ಪನವರು ಅವ್ರಿಗೆ ಮುಂಚೆಯಿಂದ ಕೂಡ ಅಂದ್ರೆ ಯಾವತ್ತು ಕೂಡ ಅಂದ್ರೆ ಬಹಳ ನಿಷ್ಠುರವಾದಿ. ಆತನ ಮನಸ್ಸು ಹಂಗಿರಲ್ಲ, ಅಂದ್ರೆ ಒಂದು ಸಣ್ಣ ಮಗುನ ಮನಸ್ಸಿದ್ದಂತೆ ಪಾಪ. ಇವತ್ತು ಹೌದು, ಎಲ್ಲೋ ಒಂದು ಕಡೆ ಅವ್ರಿಗೆ ಏನೋ ಅನಿಸಿಕೆ ಆಗಿರ್ಬೋದು, ಅನಿಸಿಕೆ ಅದು ಹೇಳಿರ್ಬೋದು. ಬಹುಶಃ ಅಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವರು ಅವ್ರು ದೊಡ್ಡ ಜೋಡೆತ್ತುಗಳು, ಇಡೀ ರಾಜ್ಯವನ್ನೇ ಕಂಟ್ರೋಲ್ ಮಾಡಂತ ಶಕ್ತಿ ಇರುವಂತ ನಾಯಕರು ಅಲ್ಲಿ ಇರಂತವ್ರು. ಹಂಗಾಗಿ ಬಹುಶಃ ಇಡೀ ರಾಜ್ಯವನ್ನೇ ಮಾರ್ಗದರ್ಶನ ಮಾಡ್ತಾರಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಆ ಸಣ್ಣ ಪುಟ್ಟ ಏನೇನಿದೆಯೋ ಅದನ್ನು ಕೂಡ ಸರಿಪಡಿಸ್ಕೊಂತಾರ ಅನ್ನಂತ ವಿಶ್ವಾಸ ನನಗಿದೆ. ಅಲ್ಲ ನೋಡ್ರಿ, ಅವ್ರಿಬ್ಬರು ಸ್ನೇಹ ಅಂತ ಗಟ್ಟಿ ಅಂದ್ರೆ ಯಡಿಯೂರಪ್ಪವ್ರನ್ನ ಬಹಳಷ್ಟು ಮಂದಿ ಯಡಿಯೂರಪ್ಪ ಮಧ್ಯೆ ಈಶ್ವರಪ್ಪ ಮಧ್ಯೆ ಹೋದಂತ ನಾವು ಬಹಳ ಸಾರಿ ಹೋಗಿದ್ವಿ. ನಾವು ಹುಚ್ಚರಾಗ್ಬಿಟ್ಟು ಒಂದೊಂದ್ಸರಿ ಅವ್ರ ಮಧ್ಯದಲ್ಲಿ ಹೋಗಿ, ಅವ್ರಿಬ್ಬರಿಗೆ ಬಹಳ ಅಂಡರ್ಸ್ಟ್ಯಾಂಡಿಂಗ್. ಸ್ವಲ್ಪ ಸಿಟ್ಟಾಗ್ತಾರೆ ಹಿಂಗೆ ಮನೆಗೆ ಅಂದ್ಮೇಲೆ ಅಣ್ಣ ತಮ್ಮಂದ್ರು ಮತ್ತೆ ಇವಾಗ ಗಂಡ ಹೆಂಡತಿ ಒಂದ್ಸರಿ ಜಗಳ ಮಾಡ್ತಾರೆ ಒಂದಾಗ್ತಾರೆ. ಈಶ್ವರಪ್ಪ ಅಣ್ಣರು ಯಡಿಯೂರಪ್ಪ ಅವರು ಅಣ್ಣ ತಮ್ಮಂದಿರಿದ್ದಂತೆ ಅವ್ರೇನು ಬೇರೆ ಅಲ್ಲ. ಮತ್ತೆ ಒಂದ್ಸರಿ ಇವ್ ನೋಡು, ಈಶ್ವರಪ್ಪ ಅಣ್ಣ ನಿನ್ನೊಂದು ತಾಸು ಹೋಗಿದ್ಮೇಲೆ ಕೇಳು, ಯಡಿಯೂರಪ್ಪ ಅವರು ಮಾತಾಡ್ಕೊಂಡ್ರೆ ಮತ್ತೆ ಸಮಾಧಾನ ಸರಿ ಹೋಗ್ತಾವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.